ಆ ಕಸ್ಟಮರ್ ಹೆಂಗಿಲ್ಲ ರಿಟೇಲ್ ನಲ್ಲಿ ಮಾರಕ್ಕೆ ಅವರಿಗೆ ಇದಕ್ಕೆ ಡಬಲ್ ಆಗುತ್ತೆ ಇನ್ನು ಅಮೌಂಟ್ ಹೌದು ಈಜಿಯಾಗಿ ಇದೆಲ್ಲ ನೀವು ಎಲ್ಲಿ ಕಡೆ ಸಿಗಲ್ಲ ಹೌದಾ ಆಮೇ ಇದು ನೋಡ್ತೀರಾ ಓಕೆ ಇದು ಲೈನಿಂಗ್ ಬಟ್ಟೆ ಹರಿ ಎಲ್ಲ ಅಸ್ತರಿಗೆ ಎಲ್ಲ ಈ ಲೇಡೀಸ್ ಏನು ಸೀರಿನಲ್ಲಿ ಎಲ್ಲ ಪ್ರತಿಯೊಂದು ಸೀರಿನಲ್ಲಿ ಬ್ಲೌಸ್ ಪೀಸ್ ಬರುತ್ತೆ ಹೌದಾ ಹೌದು ಆ ಬ್ಲೌಸ್ ನಲ್ಲಿ ಲೈನಿಂಗ್ ಹಾಕಬೇಕು ಇರುತ್ತೆ ಆ ಸೋ ಆ ಲೈನಿಂಗ್ ನಲ್ಲಿ ನಿಮಗೆ ಇಷ್ಟು ಕಲರ್ಸ್ ಬರುತ್ತೆ ಓಕೆ ಇದು ಜರೀನಾ ಅಂತ ಜರೀನಾ ರೂಬಿಯ ಬಟ್ಟೆ ಓಕೆ ಜರೀನಾ ಈ ಬಂಡಲ್ ವಜೆ ನೋಡಿ ಸರ್ ಫುಲ್ ಹೆವಿ ವಜೆ ಇದೆ ನಿಮಗೆ ಹೆವಿ ಕ್ವಾಲಿಟಿ ಬಟ್ಟೆ ಹೆವಿ ಕ್ವಾಲಿಟಿ ನಾನು ಕೊಡ್ತೀನಿ ಇದು ಈಗ ನೀನು ತೋರಿಸ್ತೀನಲ್ಲ ಇವ ಜಕೋಟ್ ಬ್ಲೌಸ್ ಪೀಸ್ ನೋಡಿ 1 ಮೀಟರ್ ಕಟ್ಟು ಹೌದು ಇದು ಪ್ರಾಂಜಲ್ ಅಂತ ನಿಮ್ಮ ಬ್ರ್ಯಾಂಡ್ ನೋ ಇದೆ ಸ್ಮಾರ್ಟ್ ಸಿಲ್ಕ್ ಅಂತ ಇದು ಐಟಂ ಓಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ನೋಮೆಡ್ ಗೆಳೆಯರೇ ಇವತ್ತು ನಾವು ಮತ್ತೆ ಪ್ರಾಂಜಲ್ ಟೆಕ್ಸ್ಟೈಲ್ ಹೌಸ್ ಗೆ ಬಂದಿದ್ದೇವೆ ಸ್ಪೆಷಲಿ ಇವರು ಒಂದು ಕನ್ನಡಿಗರ ಅಂಗಡಿ ಆಗಿರೋದ್ರಿಂದ ಇಲ್ಲಿನ ಕಲೆಕ್ಷನ್ ಪ್ರೈಸ್ ರೇಂಜ್ ಅಂತಕ್ಕೆ ನಿಮಗೆ ಫುಲ್ ಸಪೋರ್ಟ್ ಸಿಗ್ತಾ ಇದೆ ಸ್ಪೆಷಲಿ ಬಿಸಿನೆಸ್ ಮಾಡೋರಿಗಾಗಿ ಹಾಗೂ ನಮ್ಮ ಜೊತೆ ಸಹ ಸರ್ ಇಲ್ಲಿ ಅವೈಲೇಬಲ್ ಇದ್ದಾರೆ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನಿಮಗೆ ಮತ್ತೊಮ್ಮೆ ಸ್ವಾಗತ ಸರ್ ನಮ್ಮ ಚಾನೆಲ್ ನಲ್ಲಿ ನಿಮಗೂ ಕೂಡ ಸ್ವಾಗತ ನಮ್ಮ ಸೂರತ್ ಪ್ರಾಂಜಲ್ ಸಾಡಿ ಡಿಪೋದಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮ ಕಂಪನಿ ಬಗ್ಗೆ ಸ್ವಲ್ಪ ಹೇಳಬಿಡಿ ಸರ್ ಸರ್ ನಮ್ಮ ಕಂಪನಿ ಇದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಸೂರತ್ ನಲ್ಲಿ ಏನು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅದೇ ಅಷ್ಟೇ ಸೇಲ್ ಮಾಡ್ತೀವಿ ನಮ್ಮ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅದು ಇಲ್ಲಿ ನಾವು ಏನು ವಿಡಿಯೋ ಮಾಡ್ಕತ್ತೀವಿ ಇಲ್ಲಿ ನಿಂತಿರೋ ಜಾಗ ನಮ್ಮದು ಸೇಲ್ಸ್ ಆಫೀಸ್ ಇಲ್ಲಿಂದ ಇಡೀ ಇಂಡಿಯಾದಲ್ಲಿ ನಾವು ಸೇಲ್ ಮಾಡ್ತೀವಿ ಇಡೀ ಇಂಡಿಯಾದಲ್ಲಿ ಪ್ರತಿ ಒಂದು ಹಳ್ಳಿ ಆಗಲಿ ಸಿಟಿ ಆಗಲಿ ಎಲ್ಲ ಕಡೆ ನಮ್ಮ ಡೆಲಿವರಿ ಸಪ್ಲೈ ಇದೆ ನಾವು ಇಲ್ಲಿ ಕೂತಿ ನಮ್ಮ ಟೀಮ್ ಇದೆ ಆ ಟೀಮ್ ನಿಮಗೆ ವಿಡಿಯೋ ಕಾಲ್ ನಂತರ ತೋರಿಸ್ಕೊಡ್ತಾರೆ ಆ ತೋರಿಸಿದ ನಂತರ ನಿಮಗೆ ಫೆಸಿಲಿಟಿ ನಿಮಗೆ ಕೊರಿಯರ್ ಆಗಲಿ ಪಾರ್ಸಲ್ ಆಗಲಿ ಎಲ್ಲ ಸರ್ವಿಸ್ ಕೊಡ್ತೀವಿ ಮಾಡಿ ಕಳಿಸ್ತೀವಿ ನಿಮ್ಮ ಮನೆಯಲ್ಲಿ ಮುಟ್ಟಮುಟ್ಟ ಬಟ್ಟೆ ಅಷ್ಟಮಟ್ಟ ನಮಗೆ ಗ್ಯಾರಂಟಿ ಇರುತ್ತೆ ನಿಮ್ಮ ಮನೆಯಲ್ಲಿ ತಳಪ ಅಷ್ಟು ಗ್ಯಾರಂಟಿ ಇರುತ್ತೆ ನಮ್ಮದು ಆಮೇಲೆ ಸಿಒಡಿ ಫೆಸಿಲಿಟಿ ಕೂಡ ಇದೆ ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ ಇದೆ ಕರ್ನಾಟಕದಲ್ಲಿ ಯಾವ ಊರಿಗಾದ್ರೂ ಆಗಲಿ ಆಮೇಲೆ ಇನ್ನೊಂದು ಮತ್ತೆ ಮುಂಚಿನ ಮೇನ್ ಮಾತು ಅಂದ್ರೆ ನಾನು ಕನ್ನಡಿಗರು ನಾವು ಕನ್ನಡ ಕರ್ನಾಟಕ ಹುಟ್ಟಿರೋದು ಬೆಳೆದಿರೋದು ಅಲ್ಲಿಂದ ಇಲ್ಲಿ ಬಂದು ಸೆಟ್ಲ್ ಆಗಿ ನಮ್ಮ ಜನಕ್ಕೆ ಮತ್ತೆ ಸಪ್ಲೈ ಮಾಡೋಣ ಬಟ್ಟೆ ಅಂತ ಹೇಳಿ ಯಾಕಂದ್ರೆ ಇಲ್ಲಿ ಇರಲಿ ಓಡಾಡ್ತಾರೆ ಕರ್ನಾಟಕದ ಜನ ಇಲ್ಲಿ ಕನ್ನಡ ಗುಜರಾತ್ ಜಾಸ್ತಿ ಇಲ್ಲ ಸೊ ನನಗೆ ಆ ಫೀಲ್ಡ್ ನನಗೆ ಚೆನ್ನಾಗಿ ಅನಿಸ್ತು ನಮ್ಮ ಜನ ಹೆಲ್ಪ್ ಆಗಲಿ ಸಪೋರ್ಟ್ ಆಗಲಿ ಜಾಸ್ತಿ ಜನ ಇಲ್ಲ ಇಲ್ಲಿ ಇಲ್ಲಿ ಒಂದಾಗ 10-20 ಜನ ಇದ್ದಾರೆ ಕನ್ನಡದವರು ಜಾಸ್ತಿ ಹೊರಗೆ ಹೋಗೋದಿಲ್ಲ ಸೊ ನಾವು ಈ ಕಡೆ ಬಂದು ನಾವು ಕರ್ನಾಟಕದ ಸಪ್ಲೈ ಮಾಡೋಣ ಆಮೇಲೆ ಫಸ್ಟ್ ಆಫ್ ಆಲ್ ಕ್ಲೀನ್ ಅಂಡ್ ನೀಟ್ ಹಾನೆಸ್ಟ್ಲಿ ಬಿಸ್ನೆಸ್ ಮಾಡ್ತೀವಿ ಸ್ವಲ್ಪ ಕೇಳಿ ಸ್ಕಿಪ್ ಮಾಡಬೇಡ್ರಿ ನಿಮಗೆ ಕೂಡ ಅನುಕೂಲ ಆಗುತ್ತೆ ಬಿಸ್ನೆಸ್ ಮಾಡೋದು ಓಕೆ ಗೆಳೆಯರೆ ವಿಡಿಯೋನ ಕೊನೆವರೆಗೂ ನೋಡಿ ಒಂದು ಮೋಸ್ಟ್ ಟ್ರಸ್ಟೆಡ್ ಕಂಪನಿ ಆಗಿರೋದ್ರಿಂದ ಆಲ್ ಇನ್ 1 ರೂಪಾಯಿನು ನಿಮಗೆ ಮೋಸ ಆಗಲ್ಲ ಇಷ್ಟು ಗ್ಯಾರಂಟಿ ಕೊಡ್ತೀನಿ ಆಮೇಲೆ ಇಲ್ಲಿ ಯಾಕಂದ್ರೆ ಸೂರತ್ ನಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಇರ್ತಾರೆ ಅವರು ಬಹಳ ಜನ ಹೇಳ್ತಾರೆ ಸರ್ ಮೋಸ ಆಗಿಬಿಟ್ಟಿದೆ ಆಮೇಲೆ ಅದು ನೋಡಿ ಫಸ್ಟ್ ಹೇಳ್ತೀನಿ ಕಸ್ಟಮರೇ ಅವರೇ ಸ್ವಂತ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಮೋಸ ಮಾಡೋರಿಗೆ ಯಾಕಂದ್ರೆ ಒಂದ್ ಥಿಂಗ್ ತೋರಿಸ್ತಾರೆ 5 ರೂಪಾಯಿ ಬ್ಲೌಸ್ 5 ರೂಪಾಯಿಗೆ ಏನ್ ಬರಲ್ಲ ಸರ್ ಏನ್ ಬರಲ್ಲ ಅರ್ಧ ಕಪ್ ಟೀ ಬರೋದಿಲ್ಲ ಆಮೇಲೆ 5 ರೂಪಾಯಿ ಬ್ಲೌಸ್ ಪೀಸ್ ತೋರಿಸ್ತಾರೆ ಅದು ಏನೇನ 40 ರೂಪಾಯಿ ಸೀರೆ ತೋರಿಸ್ತಾರೆ 40 ರೂಪಾಯಿ ಸೀಜಿ ಒಂದ್ ಖರ್ಚಿ ಬರಲ್ಲ ನೀವ್ 40 ರೂಪಾಯಿ ಸೀರೆ ತಗೊಂತೀರಾ ಅವ್ರು ಏನು ಒಳ್ಳೆ ಐಟಮ್ ತೋರಿಸ 40 ರೂಪಾಯಿಗೆ ನೀವು ಆರ್ಡರ್ ಹಾಕ್ತೀರಾ ಆಮೇಲೆ ಅವ್ರು ದುಡ್ಡು ಹಾಕ್ತೀರಾ ಆಮೇಲೆ ನಿಮ್ ದುಡ್ಡು ಎಲ್ಲಿಂದ ಬರುತ್ತೆ ಮಾಲ್ ಬರದೇ ಇಲ್ಲ ಅಸಂಭವ ಕೆಲಸ ನೀವು ಮೊದಲೇ ಮಾಡಿಸ್ಬಿಡ್ತೀರಾ ಅವರಿಗೆ ಅದಕ್ಕೆ ಮೋಸ ಹೋಗ್ಬಿಡ್ತೀರಾ ಅಂತ ಎಲ್ಲ ಸೇರಿ ನಿಮ್ಗೆ ಫುಲ್ ಆಟೆ ವಿಡಿಯೋದಲ್ಲಿ ಹೋಗ್ಬೇಡ್ರಿ ಆಟೆ ಅಂಗಡಿ ಹತ್ರ ಹೋಗ್ಬೇಡ್ರಿ 5 ರೂಪಾಯಿ 40 ರೂಪಾಯಿ ಏನು ಬರಲ್ಲ ಒಳ್ಳೆ ಐಟಮ್ ಬೇಕು ಒಳ್ಳೆ ಬೆಲೆ ಬೇಕು ಅಂದ್ರೆ ಒಳ್ಳೆ ಐಟಮ್ ಬೆಲೆ ಕೊಟ್ರೆ ಒಳ್ಳೆ ಐಟಮ್ ಸಿಗತ್ತೆ ನೋಡ್ತೀರಾ ಇದು ಲೈನಿಂಗ್ ಬಟ್ಟೆ ಎಲ್ಲ ಅಸ್ತರಿಗೆ ಎಲ್ಲ ಈಗ ಲೇಡೀಸ್ ಏನು ಸೀರಿನಲ್ಲಿ ಎಲ್ಲ ಪ್ರತಿಯೊಂದು ಸೀರಿನಲ್ಲಿ ಬ್ಲೌಸ್ ಪೀಸ್ ಬರುತ್ತೆ ಹೌದಾ ಹೌದು ಆ ಬ್ಲೌಸ್ ನಲ್ಲಿ ಲೈನಿಂಗ್ ಹಾಕ್ಬೇಕು ಇರುತ್ತೆ ಸೊ ಆ ಲೈನಿಂಗ್ ನಲ್ಲಿ ನಿಮಗೆ ಇಷ್ಟು ಕಲರ್ಸ್ ಬರುತ್ತೆ ನಮ್ಮ ಬಿಸ್ನೆಸ್ ನಮ್ದು ಇದು ಬಿಸ್ನೆಸ್ ಟೈಲರಿಂಗ್ ಬಿಸ್ನೆಸ್ ಮಾಡ್ತಾರೆ ಅವ್ರಿಗೆ ಬಹಳ ಹೆಲ್ಪ್ ಆಗುತ್ತೆ ಟೈಲರಿಂಗ್ ಸರ್ಗೆ ಆಮೇಲೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಬೇಕು 20,000 ರೂಪಾಯಿ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಒಂದು ಸಿಸ್ಟಮ್ ಇದೆ ಯಾರು ಬರ್ತಾರೆ ಬೀಗರು ಬರ್ತಾರೆ ಅವ್ರು ಹೋಗುತ್ತಾರೆ ಎಲ್ಲ ಹೆಂಗಸರಿಗೆ ಬ್ಲೌಸ್ ಪೀಸ್ ಆಮೇಲೆ ಸ್ವಲ್ಪ ಕೊಡ್ತಾರೆ ಏನಾದ್ರು ಆ ಸಿಸ್ಟಮ್ ನಿಂದ ಬ್ಲೌಸ್ ಪೀಸ್ ದೊಡ್ಡ ಬಿಸ್ನೆಸ್ ಇದೆ ನೋಡಕ್ಕೆ ಬ್ಲೌಸ್ ಪೀಸ್ ಇದೆ 1 ಮೀಟರ್ ಪೀಸ್ ಆದ ಬಿಸ್ನೆಸ್ ಇದು ಬಹಳ ಎಕ್ಸ್ಪ್ಯಾಂಡ್ ಆಗಿದೆ ತಗೊಂಡು ಎಷ್ಟರ ತನ ಮುಂದೆ ಮಾರ್ಬೋದು ಸರ್ ಇದರಲ್ಲಿ ಬಹಳ ಇದಕ್ಕಲ್ಲೇ ಬೆಲೆ ಇದರಲ್ಲಿ ಮಾರ್ಜಿನ್ ಕೂಡ ಜಾಸ್ತಿ ಇದೆ ಸಣ್ಣ ಐಟಮ್ ನಲ್ಲಿ ಮಾರ್ಜಿನ್ ಜಾಸ್ತಿ ಇರುತ್ತೆ ಯಾವಾಗಲೂ ನೆಪಕ ಇಟ್ಕೊಳ್ಳಿ ಆಮೇಲೆ ಇದು 2x2 ರೂಬಿಯ ಬಟ್ಟೆ ಹೌದು ಇದು 50 ಪೀಸ್ ಬಂಡಲ್ ಬರುತ್ತೆ ಈ ಟೈಪ್ ನೋಡಿ ಈ ಟೈಪ್ ನೋಡಿ ಅಣ್ಣ ನಾನು ಹೇಳ್ತೀನಿ ನೋಡ್ರಿ ಅಮಿತ್ ಅವರು ಯಾರು ನಿಮಗೆ ಇಷ್ಟು ಬ್ಲೌಸ್ ಪೀಸ್ ನಲ್ಲಿ ವೆರೈಟಿ ವಿಡಿಯೋ ಮಾಡಿ ತೋರಿಸಲ್ಲ ಹೌದು ಯಾಕಂದ್ರೆ ಇದು ಐಟಮ್ ಬೇರೆ ಇರುತ್ತೆ ಯಾರು ತಮ್ಮ ಬಿಸ್ನೆಸ್ ಬಿಟ್ಟು ಕೊಡಲ್ಲ ಬೇರೆ ಹೊರಗಡೆ ಸೊ ನಾನು ಫಸ್ಟ್ ಟೈಮ್ ನಮ್ದು ಕರ್ನಾಟಕದಲ್ಲಿ ಒಳ್ಳೇದಾಗಲಿ ಅಂತ ಬಿಟ್ಟು ಕೊಡ್ತೀನಿ ಬಿಸ್ನೆಸ್ ಈ ಟೈಪ್ ಹೊರಗಡೆ ಇದು ಕೂಡ ಬ್ಲೌಸ್ ಪೀಸ್ ಇದೆ ಪಾಕೆಟ್ ಪ್ಯಾಕಿಂಗ್ ಅಂತಾರೆ ಪಾಕೆಟ್ ಪ್ಯಾಕಿಂಗ್ ಪಾಕೆಟ್ ಪ್ಯಾಕಿಂಗ್ ಹೌದು ಯಾರಿಗಾರ ಕೊಡ್ತಿರಲ್ಲ ನೀವು ಗಿಫ್ಟ್ ಕೊಡ್ತಿರಲ್ಲ ಪಾಕೆಟ್ ಪ್ಯಾಕಿಂಗ್ ಪರ್ಸ್ ನಲ್ಲಿ ಹಾಕಿದ್ದೆ ಕೊಡ್ಬೋದು ಆ ಟೈಪ್ ಪಾಕೆಟ್ ಪ್ಯಾಕಿಂಗ್ ಮಾಡಿಸ್ತೀನಿ 50 ಪೀಸ್ ಬಂಡಲ್ ಬರ್ತೇನ ಈ ಟೈಪ್ 50 ಪೀಸ್ ಬಂಡಲ್ ಬರ್ತಾ ಇರುತ್ತೆ ಆಮೇಲೆ ಇದು ಕೂಡ ನೋಡಿ 2x2 ಜರೀನಾ ಅಂತ ಜರೀನಾ ರೂಬಿಯ ಬಟ್ಟೆ ಬಂಡಲ್ ವಜೆ ನೋಡ್ರಿ ಸರ್
ಫುಲ್ ಹೆವಿ ಕ್ವಾಲಿಟಿ ನಾವು ಕೊಡ್ತೀನಿ, ಫುಲ್ ಗ್ಯಾರಂಟೆಡ್ ಇರುತ್ತೆ ಬಟ್ಟೆ ನಮ್ದು. ಇಡೀ ಪ್ಯೂರ್ ಕಾಟನ್ ಸಿಗುತ್ತೆ ಇದರಲ್ಲಿ, ಎಲ್ಲಾ ಟೈಪ್ ಬಟ್ಟೆ ಎಷ್ಟು ಬೇಕಷ್ಟು ಸಿಗುತ್ತೆ. ಇದು ನೋಡಿ ಸಾಲಿನಿ, ಇದು ನೋಡಿ ಇದ್ರ 80 ಸೆಂಟಿಮೀಟರ್ 1 ಮೀಟರ್ ಕಟ್ ಬರುತ್ತೆ. ಇಷ್ಟು ಒಜ್ಜಿ ಒಳ್ಳೆ ಕ್ವಾಲಿಟಿ ನಿಮಗೆ ಯಾರು ತೋರಿಸಲ್ಲ, ಯಾಕಂದ್ರೆ ಇದು ನಮ್ಮ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್, ಎಲ್ಲ ಕ್ವಾಲಿಟಿ ಐಟಮ್ಸ್ ನಮ್ಮ ಅಂದ್ರೆ ಪ್ರಾಂಜಲ್ ನಲ್ಲಿ ಒಂದು ವಿಶೇಷ ಯಾಪಕ ಇಟ್ಕೊಳ್ರಿ, ಕ್ವಾಲಿಟಿ ಇಲ್ಲ ಅಂದ್ರೆ ಬಟ್ಟೆ ಇಲ್ಲ. ಹೌದು, 100% ಕ್ವಾಲಿಟಿ, ಸ್ಪೆಷಲಿ ಪ್ರೀಮಿಯಂ ಕಸ್ಟಮರ್ಸ್ ಗಳಿಗೆ ಕ್ವಾಲಿಟಿ ಐಟಮ್ಸ್. ಎಸ್ ಸರ್, ಇದು ನೋಡಿ, ಇದು ನೋಡಿ ನಮ್ದು ಕೋಟಾರಿ, ಕೋಟಾರಿ ಬ್ರ್ಯಾಂಡ್ ನಮ್ದೇ ಕೋಟಾರಿ, ಇದು ನಿಮ್ದೇ. ಹೌದು ಹೌದು, ಕೋಟಾರಿ ಬ್ರ್ಯಾಂಡ್ ಇಂದ ನಿಮಗೆ ಒರಿಜಿನಲ್ ಕೋಟಾರಿ ಬ್ರ್ಯಾಂಡ್ ಇಂದ ಐಟಮ್ ಸಿಗುತ್ತೆ. ಬಟ್ಟೆ ವರ್ಲ್ಡ್ ಫೇಮಸ್ ಇದೆ ಸರ್. ಓಕೆ, ನೀವು ಹೇಳ್ತೀನಿ ಇಡೀ ಕರ್ನಾಟಕ ಹೋಗ್ರಿ, ಬಹಳ ಶೋರೂಮ್ ಮೇಲೆ ನಮ್ದು ಬೋರ್ಡ್ ಇರುತ್ತೆ ಕೋಟಾರಿ ಬ್ರ್ಯಾಂಡ್ ಇಂದ ಬ್ಲೌಸ್ ಪೀಸ್. ಇದು ಕೂಡ ನಿಮಗೆ ಅನುಕೂಲ ಆಗುತ್ತೆ. ಆಮೇಲೆ ಅಣ್ಣ ಸರ್, ಇದು ಕೂಡ ಪನ್ನಾ ಅಂತ ಕ್ವಾಲಿಟಿ ಇದೆ, ಇದು ಬ್ಲೌಸ್ ಪೀಸ್ ಐಟಮ್ ಇದೆ. ಇದು ಕೂಡ ಮುಸ್ಕಾನ್ ಅಂತ ಕ್ವಾಲಿಟಿ ಇದೆ, ನೀವು ನೋಡ್ಕೊಂಡ್ಬಿಡ್ರಿ ಐಟಮ್. ನೀವು ಕಳಿಸ್ತಾ ಯಾರೇ ಕಸ್ಟಮರ್ ಬೇಕಾದ್ರೆ ನಮ್ಗೆ ಹೇಳಿ, ನಾವು ನಿಮಗೆ ವಿಡಿಯೋ ಕಾಲ್ ನಂತರ ರೇಟ್ಗೂ ಕ್ವಾಲಿಟಿ ತೋರಿಸ್ತಿ ಕೊಡ್ತೀವಿ. ಮಿನಿಮಮ್ ಅಂದ್ರೆ ಎಷ್ಟು ತಗೊಳ್ಬೇಕು ಸರ್? ಮಿನಿಮಮ್ ನಮ್ಮ ಅಂಗಡಿನಲ್ಲಿ 20,000 ಆರ್ಡರ್ ಬೇಕು. ಓಕೆ, ಯಾಕಂದ್ರೆ ನಮ್ಮ ಕಂಪನಿ ಸಿಸ್ಟಮ್ ನಡೀತೀವಿ, 20,000 ಇಲ್ಲ ಅಂದ್ರೆ ಆರ್ಡರ್ ಮುಂದೆ ಪಾಸ್ ಆಗೋದಿಲ್ಲ. 20,000 ಆರ್ಡರ್ ಮೇಲೆ ನಾವೆಲ್ಲ ಸಪ್ಲೈ ಮಾಡ್ತೀವಿ. ನೀವು ಒಂದೊಂದು ಪೀಸ್ ಕೂಡ ಬಂದು ತಗೋಬಹುದು. ಈ ಬಂದ್ಲು ಒಂದು, ಇದು ಒಂದು ಒಂದು, ಇದು ಬಂದು ಬಂದ್ಲು ಮಾಡಿ ನೀವು 20,000 ಮಟ್ಟ ಆರ್ಡರ್ ಮಾಡಿ. ಓಕೆ, ಅಥವಾ ಒಂದು ಸ್ವಲ್ಪ ಬ್ಲೌಸ್ ಪೀಸ್ ಆಗಿರ್ಬೋದು, ಸೀರೆ ಆಗಿರ್ಬೋದು, ನೋ ಪ್ರಾಬ್ಲಮ್, ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ. ಓಕೆ, ಒಂದೊಂದು ಪೀಸ್ ಇಂದ ನೀವು ಸ್ಟಾರ್ಟ್ ಮಾಡಿ, ಒಂದೊಂದು ಬಂದು ಇದು ತಗೊಳ್ಳಿ, ಒಂದು ಅದು ತಗೊಳ್ಳಿ, ನಾವು 20,000 ಬಿಲ್ ಆಯ್ತು ನಮ್ಮ ಅಂಗಡಿಯಿಂದ ಡಿಸ್ಪಾಚ್ ಆಗುತ್ತೆ. ಸಿಂಗಲ್ ಪೀಸ್. ಇನ್ನೊಂದು, ದಯವಿಟ್ಟು ಬೇಜಾರಾಗಬೇಡಿ, ನಮ್ಮ ಕಸ್ಟಮರ್ಗೆ ನಮ್ಮ ವ್ಯೂವರ್ಸ್ ಹೇಳ್ತೀನಿ, ನಾವು ವಿಡಿಯೋ ಕಾಲ್ ಮಾಡ್ತೀವಿ, ಫಸ್ಟ್ 1,000 ರೂಪಾಯಿ ಅಡ್ವಾನ್ಸ್ ತಗೊಂತೀವಿ. ಯಾಕಂದ್ರೆ ಈ ಟೈಮ್ನಲ್ಲಿ ಏನಾಗಿದೆ, ಸೀಸನ್ ಇದೆ ಫುಲ್, ಕಸ್ಟಮರು ವಿಡಿಯೋ ಕಾಲ್ ಮಾಡ್ತಾ ನೋಡ್ತಾರೆ ಬಿಡ್ತಾರೆ, ಯಾರು ತೊಗೊಳೋರಿಗೆ ನಮಗೆ ಕೊಡೋಕೆ ಟೈಮ್ ಕೊಡೋಕ್ಕಾಗಲ್ಲ, ಯಾರು ತೊಗೊಂಡಿಲ್ಲ ಇಲ್ಲಿ ತೊಗೊಂಡಿಲ್ಲ ಅವ್ರು ಕುತ್ಕೊಂಡ್ಬಿಡ್ತಾರೆ ವಿಡಿಯೋ ತೊಗೊಳ್ಳಿ. ಆಮೇಲೆ ಸರ್ ಕಂಪ್ಲೇಂಟ್ ಬರುತ್ತೆ ಸರ್, ನೀವು ಫೋನ್ ಎತ್ತಲ್ಲ, ನೀವು ರೆಸ್ಪಾನ್ಸ್ ಕೊಡಲ್ಲ, ಯಾಕಂದ್ರೆ ನಾವು ಅಲ್ಲಿ ಟೈಮ್ ವೇಸ್ಟ್ ಆಗಿರುತ್ತೆ ನಮ್ದು. ಸೊ ನಾವು ಸ್ವಲ್ಪ ಸೀಸನ್ ಇದೆ ಅಷ್ಟಿಗೆ 1,000 ರೂಪಾಯಿ ಅಡ್ವಾನ್ಸ್ ತೊಗೊಂತೀನಿ, ಯಾರಿಗೆ ಬೇಕು ಅಡ್ವಾನ್ಸ್ ಹಾಕ್ತಾರೆ ಅವ್ರಿಗೆ ನಾವು ವಿಡಿಯೋ ಮಾಡ್ತೀನಿ. ಓಕೆ, ಉಳಿಕಿದ ಬಿಲ್ ಅಲ್ಲಿ 1,000 ಬಿಲ್ಲಿಂಗ್ ನಲ್ಲಿ ಅಮೌಂಟ್ ಅಲ್ಲಿ ಲೆಸ್ ಆಗಿ ನಿಮಗೆ ಉಳಿದ ಅಮೌಂಟ್ ಸಿಒಡಿ ಅಲ್ಲೂ ಸಹ ಕಳಿಸ್ಕೊಡ್ತೀನಿ. ಆದ್ರೆ ಬೇಜಾರಾಗಂತ ಇಲ್ಲ ಸರ್, ಯಾಕೆ ತಗೊಂಡವರು ವೇಟಿಂಗ್ ಮಾಡ್ತಾ ಇರ್ತಾರೆ, ತಗೊಳ್ಳೋ ಇಲ್ಲ ಅವ್ರು ನೋಡ್ಕೊಂತ ಕುತ್ಕೊಂಡ್ ಬಿಡ್ತಾರೆ ತುಂಬಾ ಜನ ನೋಡಿ. ಸೀರಿಯಸ್ ಆಗಿ ತಗೊಳ್ಳೋದು ಕೊಟ್ಟೆ ಕೊಡ್ತಾರೆ, ಆಮೇಲೆ ತಗೊಂಡೇ ತಗೊಂತಾರೆ, ಆಮೇಲೆ ನಮಗೆ ಕೊಡ್ತೆ ಕೊಡ್ತೀವಿ. ಆದ್ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ನಾನು ನಿಮಗೆ 1,000 ರಿಫಂಡ್ ಕೊಡ್ತೀನಿ, ಅದಕ್ಕೆ ಬೇಜಾರಿಲ್ಲ. ನೋಡಿ, ನಿಮ್ಗೋಸ್ಕರ ನಾವು ನಿಮ್ದು ದುಡ್ಡು ಇಟ್ಕೊಂಡು ಕುತ್ಕೊಂಡು ವ್ಯಾಪಾರ ಮಾಡೋದಂತ ಇಲ್ಲ. ಆದ್ರೆ ಒಂದು ನಮಗೂ ಗೊತ್ತಾಗುತ್ತೆ ಈ ಕಸ್ಟಮರ್ ತಗೊಂಡವ್ರು ಇದ್ದಾರೆ, ನಮ್ಮ ಹತ್ರ ನಮ್ಮ ಮೇಲೆ ವಿಶ್ವಾಸ ಮಾಡಿದ್ರೆ ನಾವು ಅವ್ರ ಮೇಲೆ ವಿಶ್ವಾಸ ಮಾಡಿ ಇಡೀ ದಿವಸ ಕೊಡ್ತೀವಿ ವಿಡಿಯೋ ಕಾಲಿಗೆ. ಯಾಕಂದ್ರೆ ನಮ್ಮ ಹತ್ರ ಇರೋದು ಒಂದು ಲಿಮಿಟ್ ಇರುತ್ತೆ, ಸ್ಟಾಫ್ ಎಷ್ಟು ಇಡಬೇಕು ಆ ಲಿಮಿಟ್ ಮೇಲೆ ನಿಮ್ಗೆ ಕೊಡ್ಕೊಳ್ಳಿ, ಕೆಲಸ ಮಾಡ್ತಾರೆ. ಓಕೆ ಅಣ್ಣ, ಆಮೇಲೆ ಇನ್ನೊಂದು ಬೇರೆ ಐಟಮ್ ತೋರಿಸ್ತಾ ಇರ್ತೀನಿ, ಫ್ಯಾನ್ಸಿ ಬ್ಲೌಸ್ ತೋರಿಸ್ತೀನಿ, ಒಂದೊಂದಕ್ಕಿಂತ ಐಟಮ್ ನೋಡ್ತಾ ಇರ್ರಿ. ಓಕೆ, ಇದು ಈಗ ನೀನು ತೋರಿಸ್ತೀನಲ್ಲ, ಇವ ಜಕೋಟ್ ಬ್ಲೌಸ್ ಪೀಸ್ ನೋಡಿ, 1 ಮೀಟರ್ ಕಟ್ಟು. ಹೌದು, ಇದು ಪ್ರಾಂಜಲ್ ಬ್ರ್ಯಾಂಡ್, ನಿಮ್ಮ ಬ್ರ್ಯಾಂಡ್. ಓಕೆ, ಸ್ಮಾರ್ಟ್ ಸಿಲ್ಕ್ ಅಂತ ಇದು ಐಟಮ್. ಓಕೆ, ಅದರಲ್ಲಿ ನಿಮಗೆ ಇದು ರೋಲ್ ಪ್ಯಾಕಿಂಗ್ ಇದೆ, ರೋಲ್ ಪ್ಯಾಕಿಂಗ್ ನಲ್ಲಿ 10 ಪೀಸ್ 12 ಪೀಸ್ ಪ್ಯಾಕಿಂಗ್ ಬರುತ್ತೆ. ಇದು ಯಾವ್ದಾದ್ರು ಸೀರೆ ಮೇಲೆ ಮ್ಯಾಚ್ ಆಗುತ್ತೆ, ಒಂದ್ ಬ್ಲೌಸ್ ಪೀಸ್ ತಗೊಂಡು ನೀವು 10 ಸೀರೆ ಮೇಲೆ ಉಡಬಹುದು. ಈ ಟೈಪ್ ಎಲ್ಲ ಕಾನ್ಸೆಪ್ಟ್ ನಿಮಗೆ ಒಂದೊಂದು ಮೇಲೆ ಸಿಗುತ್ತೆ. ಇದು ನೋಡಿ, ಅದು ಸಿಲ್ವರ್ ತೋರಿಸಿದೆ, ಇದು ಬ್ಲಾಕ್ ನಲ್ಲಿ ತೋರಿಸಿದೆ. ಬ್ಲಾಕ್ ಕಾನ್ಸೆಪ್ಟ್ ನಲ್ಲಿ ಬೇರೆ ಬೇರೆ ಇದೆ, ಜಕೋಟ್ ಮೇಲೆ ಬುಟ್ಟಿ ಬೇರೆ ಬೇರೆ ಇದೆ, ಫಿಗರ್ ಬೇರೆ ಬೇರೆ ಇದೆ, ಒಂದಿಲ್ಲ. ಆ ಕಸ್ಟಮರ್ ಹೆಂಗಿಲ್ಲ ರಿಟೇಲ್ ನಲ್ಲಿ ಮಾರಕ್ಕೆ ಅವರಿಗೆ ಇದಕ್ಕೆ ಡಬಲ್ ಆಗುತ್ತೆ ಇನ್ನು ಅಮೌಂಟ್. ಹೌದು, ಯಾಕಂದ್ರೆ ಇದೆಲ್ಲ ನೀವು ಎಲ್ಲಿ ಕಡೆ ಸಿಗಲ್ಲ. ಹೌದಾ, ಆಮೇಲೆ ಇದು ನೋಡಿ, ಇದು ಗೋಲ್ಡನ್ ನಲ್ಲಿ, ಇದು ರೋಸ್ ಗೋಲ್ಡ್ ಅಂತ ಹೇಳಿದ್ರೆ, ಈ ರೋಸ್ ಗೋಲ್ಡ್ ಬ್ಲೌಸ್ ಪೀಸ್. ಇದು ಕೂಡ ಎಲ್ಲ ಟ್ರೆಂಡಿಂಗ್, ನೀವು ಈಗ ಮೂವಿ ನೋಡ್ತೀರಾ, ಸೀರಿಯಲ್ ನೋಡ್ತೀರಾ, ರೀಲ್ ನೋಡ್ತೀರಾ, ಇದರಲ್ಲಿ ಎಲ್ಲ ಏನ್ ಯೂಸ್ ಮಾಡ್ತಾರೆ, ಪ್ರತಿ ಒಂದು ಬಟ್ಟೆ ಸೂರತ್ ಇಂದ ಹೋಗೋದು. ಓಕೆ, ಬಟ್ಟೆ ಸೀರಿ ತೋರ್ಮಣಿ ಅಂದ್ರೆ ಸೂರತ್ತು, ಸೀರಿ ಬ್ಲೌಸ್ ಪೀಸ್ ತೋರ್ಮಣಿ ಇದು. ಓಕೆ ಸರ್, ಈ ಟೈಪ್ ಇದು ನೋಡಿ, ಕಾಟನ್ ಅಲ್ಲಿ ಬುಟ್ಟಿ, ಇದು ಫುಲ್ ಕಾಟನ್ ಇಲ್ಲ ಅದರ. ಓಕೆ, 100% ಕಾಟನ್, ಪ್ಯೂರ್ ಕಾಟನ್ ಮಿಕ್ಸ್ ಡಿಸೈನ್ ಬರುತ್ತೆ. ಓಕೆ, ಡಿಸೈನ್ ಮಿಕ್ಸ್ ಬರುತ್ತೆ, ಐಟಮ್ ಮಿಕ್ಸ್ ಇರಲ್ಲ, ಅದು ಬೇರೆ ಬೇರೆ ಡಿಸೈನ್ ಬೇರೆ ಬೇರೆ ಕಲರ್. ಓಕೆ, ಆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಬೇಕು, ಟೈಲರಿಂಗ್ ಬಿಸ್ನೆಸ್ ಮಾಡಬೇಕು, ಮನೆಯಲ್ಲಿ ಕುಂತು ಬಿಸ್ನೆಸ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ ಇಂದ ಬಿಸ್ನೆಸ್ ಮಾಡಬೇಕು ಅಂದ್ರೆ ಬ್ಲೌಸ್ ಪೀಸ್ ಇಂದ ಬೆಸ್ಟ್ ಬಿಸ್ನೆಸ್, ಇಂಡಿಯಾ ಟಾಪ್ ಮೋಸ್ಟ್ ಬಿಸ್ನೆಸ್ ಇದು. ಓಕೆ, ಗ್ಯಾರಂಟಿ ಸ್ಪೆಷಲಿ ಇಷ್ಟು ಕನ್ನಡಿಗರ ಸಪೋರ್ಟ್ ಸಹಿತ ಸಿಗ್ತಾ ಇದೆ. ನೀವು ಕಾಲ್ ಮಾಡಿ ಸ್ಕ್ರೀನ್ ನಿಮಗೆ ಇಲ್ಲಿ ಕರ್ನಾಟಕ ನಿಮ್ಮ ಸೂರತಿ ಬನ್ನಿ, ಎಂತಾದ್ರೂ ಹೆಲ್ಪ್ ಬೇಕು, ನನ್ನ ಅಂಗಡಿ ತಗೊಳ್ಬೇಕು ಅಂತ ಇಲ್ಲ, ನನ್ನ ಅಂಗಡಿ ತಗೋಬೇಕಂತ ಹೇಳಲ್ಲ, ಎಂತಾದ್ರೂ ಹೆಲ್ಪ್ ಬೇಕು ನಾನು ಕೊಡ್ತೀನಿ, ನಮ್ಮೋಸ್ಕರ ಏನ್ ತೊಂದರೆ ಇಲ್ಲ. ಆಮೇಲೆ ಈ ಈ ಐಟಮ್ ಏನ್ ತೋರ್ಸಕತ್ತೀನಿ, ಇದು ನಿಮಗೆ ಸೆಕೆಂಡ್ ಅರ್ನಿಂಗ್ ಸ್ಟಾರ್ಟ್ ಮಾಡ್ರಿ ಬಿಸ್ನೆಸ್. ನೀವು ಮಾಡಿದ್ರೆ ಟೀಚರ್ಸ್ ಇದ್ದೀರಾ, ಬ್ಯಾಂಕ್ ನಲ್ಲಿ ಇದ್ದೀರಾ, ಎಲ್ಲಿ ಯಾರಿದ್ದೀರಾ, ಸೆಕೆಂಡ್ ಅರ್ನಿಂಗ್ ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡಿ ನೀವು ಇದು ಡೆವಲಪ್ ಮಾಡಬಹುದು ನಿಮ್ದು. ಆಮೇಲೆ ಇದೇ ಫಸ್ಟ್ ನಿಮಗೆ ಬಿಸ್ನೆಸ್ ಮಾಡಬಹುದು. ಓಕೆ ಗೆಳೆಯರೇ, ಸ್ಪೆಷಲಿ ನಿಮಗೆ ಒಂದು ಟ್ರಸ್ಟೆಡ್ ಕಂಪನಿನ ತಗೊಂಡು ಸಾಕಷ್ಟು ಲಾಭವನ್ನ ಮಾಡಬಹುದು. ಈ ರೀತಿ ನೋಡ್ತಿರ್ಬೋದು, ಇನ್ನು ಹಲವಾರು ಡಿಸೈನ್ಸ್. ಹೌದೌದು ಸರ್, ನಿಮಗೆ ನಿಜ ಹೇಳ್ಬೇಕಂದ್ರೆ ಬೆಂಗಳೂರು ಆಗ್ಲಿ, ಹುಬ್ಳಿ ಆಗ್ಲಿ, ದಾವಣಗೆರೆ ಆಗ್ಲಿ, ಶಿವಮೊಗ್ಗ ಆಗ್ಲಿ, ಭದ್ರಾವತಿ ಆಗ್ಲಿ,
ಕರ್ನಾಟಕ ಇಡೀ ಎಂತ ಎಂತ ಊರು ಹೇಳ್ತೀನಿ ಎಲ್ಲ ನಮಗೆ ಬಾಯಿ ಇಷ್ಟು ಹೇಳಕ್ಕೆ ಡೀಟೇಲ್ ಎಲ್ಲ ಊರಿನಲ್ಲಿ ಸಪ್ಲೈ ಎಲ್ಲಿಂದ ಹೋಗುತ್ತೆ ಸೂರತ್ನಿಂದ ಹೋಗುತ್ತೆ ನಮ್ಮ ಕಡೆಯಿಂದ ಹೋಗುತ್ತೆ ನಾವು ಪ್ರತಿಯೊಂದು ಊರಿನಲ್ಲಿ ಎರಡು ಮೂರು ಪಾರ್ಟಿ ಇಟ್ಕೊಂಡಿದ್ದೀವಿ ಹೋಲ್ಸೇಲರ್ ಅವ್ರು ನಿಮಗೆ ಸಪ್ಲೈ ಮಾಡಿದ್ರೆ ಆದರೆ ನಾವು ಏನು ಹೇಳಿ ತಿಳ್ಕೊಂತೀವಿ ಕೆಲವರು ಆ ಹೋಲ್ಸೇಲರ್ಗೂ ಟಚ್ ಆಗಲ್ಲ ಅದಕ್ಕೆ ವಿಡಿಯೋ ಮಾಡಿ ಅವ್ರಿಗೆ ಟಚ್ ಆಗಲಿ ಅಂತ ನಾವು ಈ ವಿಡಿಯೋದಿಂದ ನೀವು ಆ ಮುಖಾಂತರ ನಿಮ್ಮ ಹತ್ರ ಟಚ್ ಆಗೋಣ ಅಂತ ಹೋಗ್ತೀವಿ ಓಕೆ ಸೊ ಈ ನಿಮಗೆ ಇಡೀ ಟ್ರಸ್ಟೆಡ್ ಕಂಪನಿ ನಿಮಗೆ ಸೂರತ್ ನಲ್ಲಿ ಸಿಗುತ್ತೆ ನೋಡ್ತೀರಾ ಇದು ಕಲಂಕಾರಿ ಸ್ಟೈಲ್ ನಲ್ಲಿ ಬ್ಲಾಕ್ ಅಂಡ್ ಗೋಲ್ಡ್ ನಲ್ಲಿ ಓಕೆ ಫುಲ್ ಕಲಂಕಾರಿ ಪ್ಯಾಟರ್ನ್ ಅಲ್ಲಿ ಓಕೆ ಇದು ನೋಡಿ ಬ್ಲಾಕ್ ಅಂಡ್ ಗೋಲ್ಡ್ ಪ್ಯಾಟರ್ನ್ ನಲ್ಲಿ ಸರ್ ಅಣ್ಣ ಓಕೆ ಫುಲ್ ಬ್ಲಾಕ್ ಅಂಡ್ ಇದು ಫ್ಯಾಬ್ರಿಕ್ ಯಾವುದು ಇದೆ ಇದು ಸರ್ ಎಲ್ಲ ಜಕಾರ್ಡ್ ಫ್ಯಾಬ್ರಿಕ್ ಜಕಾರ್ಡ್ ಫ್ಯಾಬ್ರಿಕ್ ಜಕಾರ್ಡ್ ಫ್ಯಾಬ್ರಿಕ್ ಸರ್ ಇದು ಮಿಲ್ ಮೇಡ್ ಜಕಾರ್ಡ್ ಇದೆ ಬಟ್ಟೆ ನಲ್ಲಿ ಏನ್ ಕಟ್ಟೋಗ ಅಂತ ಇದ್ವಾ ಇದು ಸಿಲ್ವರ್ ಪ್ಲಸ್ ಬ್ಲಾಕ್ ಓಕೆ ಸಿಲ್ವರ್ ಅಂಡ್ ಬ್ಲಾಕ್ ನಲ್ಲಿ ಸರ್ ಓಕೆ ಸರ್ ಆಮೇಲೆ ಸರ್ ಇದು ನೋಡ್ತೀರಾ ಕಲಂಕಾರಿ ಪ್ಯಾಟರ್ನ್ ಓಕೆ ಇದು ಜನತಾ ಜನತಾ ಗ್ಯಾರೇಜ್ ಅಂತೀವಿ ನಾವು ಇದಕ್ಕೆ ನೀವು ವಾಟ್ಸ್ಆಪ್ ನಲ್ಲಿ ನೀವು ಕೇಳಬಹುದು ಸರ್ ಜನತಾ ಗ್ಯಾರೇಜ್ ಬೇಕು ಈ ಟೈಪ್ ನಿಮಗೆ ಜನತಾ ಗ್ಯಾರೇಜ್ ಬ್ಲೌಸ್ ಪೀಸ್ ಕೂಡ ಸಿಗುತ್ತೆ ಆಮೇಲೆ ಇದು ನೋಡಿ ಕಲರ್ ಫುಲ್ ಜಕಾರ್ಡ್ ಹೌದಾ ಅಣ್ಣ ನೋಡಿ ಡಿಫರೆಂಟ್ ಕಲರ್ ಸಿಗುತ್ತೆ ಹೌದಾ ಎಂತಾದ್ರೆ ಪ್ಯಾಟರ್ನ್ ನೀವು ಬ್ಲೌಸ್ ಹೊಲಿಸಿದ್ರೆ ಸೂಪರ್ ಆಗಿ ಲುಕ್ ಆಗುತ್ತೆ ಗ್ರ್ಯಾಂಡ್ ಆಗಿ ಬೇರೆ ಬೇರೆ ಡಿಸೈನ್ಸ್ ಆಮೇಲೆ ಮದುವೆ ಸೀಸನ್ ಅಲ್ಲಿ ಸರ್ ಬ್ಲೌಸ್ ಉಡ್ತಾರಲ್ಲ ಲೇಡೀಸ್ ಹೌದು ಈಗೇನಾಗಿದೆ ಸರ್ ಬಟ್ಟೆ 100 ರೂಪಾಯಿ ಇದೆ ಈ ಸ್ಟಿಚಿಂಗ್ 250 ರೂಪಾಯಿ ಇದೆ ಸೊ ಲೇಡೀಸ್ ಏನ್ ಮಾಡ್ತಾರೆ ಒಂದ್ ಒಳ್ಳೆ ಬ್ಲೌಸ್ ತಗೊಂಡ ಬಟ್ಟೆ ತಗೊಂತಾರೆ 150 ರೂಪಾಯಿ ಸ್ಟಿಚಿಂಗ್ ಮಾಡ್ತಾರೆ ಒಂದ್ ಸೀರಿ ಒಂದ್ ಬ್ಲೌಸ್ 10 ಸೀರಿ ಮೇಲೆ ನಡೀತೆ ಹೌದು ಅಷ್ಟೇ ಅಂಗಲ್ಲಿ ಒಂದು ನಿಮ್ಗೆ ಈಗ ಫೆಸ್ಟಿವಲ್ ಆದಂತರ ಎಲ್ಲ ಮದುವೆ ಸಮಾರಂಭ ಹೌದು ಸೊ ಬ್ಲೌಸ್ ಮೇಲೆ ನೋಡಿ ಏನ್ ಟ್ರೆಂಡ್ ಆಗಿದೆ ಒಂದ್ ಸೀರಿ ಒಂದ್ ಫಂಕ್ಷನ್ ಅಲ್ಲಿ ಹುಟ್ಟಿದ ಮೇಲೆ ಹೆಂಗಸರು ಬೇರೆ ಫಂಕ್ಷನ್ ಅಲ್ಲಿ ಉಡಲ್ಲ ತಿರ್ಗಾ ಉಟ್ರಲ್ಲ ಬ್ಲೌಸ್ ನಲ್ಲಿ ಖರ್ಚು ಎಷ್ಟು ಮಾಡ್ಬೇಕು ಸೊ ಕಾಮನ್ ಬ್ಲೌಸ್ ಟ್ರೆಂಡ್ ನಡೀತಿದೆ ಒಂದು ಕಾಮನ್ ಬ್ಲೌಸ್ ಹೊಲಿಸ್ತಾರೆ ಎಲ್ಲ 10 ಸೀರಿ ಮೇಲೆ ನಡೀತದೆ ಸೀರಿ ಚೇಂಜ್ ಮಾಡ್ತಾ ಇರ್ತಾರೆ ಸೊ ಆ ನಿಮಗೆ ಬಿಸ್ನೆಸ್ ನೋಡಿ ರೊಟ್ಟಿ ಕಪ್ಪಡ ಮಕ್ಕಳ ಬಿಸ್ನೆಸ್ ನಲ್ಲಿ ಮೂರೇ ಬಿಸ್ನೆಸ್ ಬಿಲ್ಡಿಂಗು ರೊಟ್ಟಿ ಕಪ್ಪಡ ಮಕಾನ್ ಅಂದ್ರೆ ಒಂದು ಕಿರಾಣಿ ಬಿಸ್ನೆಸ್ ಬಟ್ಟೆ ಬಿಸ್ನೆಸ್ ಬಿಲ್ಡರ್ ಆಗ್ಬೇಕು ಎರಡೇ ಮೂರೇ ಬಿಸ್ನೆಸ್ ಎಲ್ಲಕ್ಕಿಂತ ರಿಚ್ ಬಿಸ್ನೆಸ್ ಹೇಳ್ಬೇಕಂದ್ರೆ ಬಂಗಾರ ಬಿಸ್ನೆಸ್ ಬಂಗಾರ ಬಿಸ್ನೆಸ್ ಇಲ್ಲ ಅಷ್ಟು ಬಟ್ಟೆ ಅಂಗಡಿ ಬಂಗಾರ ಬಿಸ್ನೆಸ್ ಹೌದು ಗೆಳೆಯರೇ ಬಟ್ಟೆಗಳಲ್ಲಿ 365 ಡೇಸ್ ನಡೆಯುವಂತ ಬಿಸ್ನೆಸ್ ಆಗಿರುತ್ತೆ ಹಾಗೂ ಯಾವತ್ತು ಸಹಿತ ಬಟ್ಟೆ ಹಾಳಾಗೋದಿಲ್ಲ ಯಾವ ರೀತಿ ಈ ಒಂದು ಕಲೆಕ್ಷನ್ ನೀವು ತಗೊಂಡ್ರೆ 6 ತಿಂಗಳಾದ್ಮೇಲೆ ನೀವು ಮಾರಿದ್ರು ಸೇಮ್ ಇದೇ ರೀತಿ ಒಂದು ಕಲೆಕ್ಷನ್ ಹೌದು ಇದರಲ್ಲಿ ಡೆಡ್ ಆಗಂತ ಇಲ್ಲ ನಿಮ್ಗೆ ನುಕ್ಸಾನ್ ಆಗಂತ ಇಲ್ಲ ರೂಪಾಯಿದು 1 ರೂಪಾಯಿ ಆಗುತ್ತೆ ಆದ್ರೆ 1 ರೂಪಾಯಿ ನಾಲ್ಕನೇ ಯಾವತ್ತು ಆಗಲ್ಲ ಬಟ್ಟೆದಲ್ಲಿ ಅದು ಒಂದು ಜ್ಞಾಪಕ ಇಟ್ಕೊಳ್ಳಿ ಸರ್ ಹೌದು ಸರ್ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೆಲ್ಲ ವೆರೈಟಿ ನಮಗೆ ತೋರಿಸಿದ್ದಕ್ಕೆ ಟೇಪ್ ಬಹಳ ವೆರೈಟಿ ಸಿಗುತ್ತಾ ಇದೆ ಸರ್ ಮತ್ತೆ ಎಲ್ಲರಿಗೂ ಇಂಥ ವೆರೈಟಿ ನಮ್ಗೆ ನೋಡ್ತಾ ಇರ್ರಿ ಏನಾರು ಮತ್ತೆ ರಿಕ್ವೈರ್ಮೆಂಟ್ ಫೋನ್ ಮಾಡಿ ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ ಜೈ ಕರ್ನಾಟಕ ಜೈ ಹಿಂದ್.